ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇಹಳ್ಳಿ ಗ್ರಾಮದವನು. ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನಾನು ಬರೆದಂಥ ಆಧುನಿಕ ವಚನಗಳಲ್ಲಿ ವಚನ ಶ್ರೀಗಂಧ ಮಾಲಿಕೆ, ಈ ವಚನ ಶ್ರೀಗಂಧ ಪುಸ್ತಕದಲ್ಲಿ 365 ವಚನಗಳಿವೆ. ಅದರಲ್ಲಿ ಆಯ್ದ ಕೆಲವು ವಚನಗಳನ್ನು ನಾನು ನಿರ್ವಚನ ಮಾಡ್ತಾ ಇದ್ದೀನಿ. ನಾನೀಗ ವಾಚನ ಮಾಡುವ ವಚನವನ್ನು ಮಿತ್ರರಾಗಿರುವಂಥ ಪ್ರೊಫೆಸರ್ ಕೆಂದೋಳಿ ಅವರು ಹಾಡ್ತಾ ಇದ್ದಾರೆ. ನಂತರ ಅದೇ ವಚನವನ್ನು ನಾನು ನಿರ್ವಚನ ಮಾಡ್ತಾ ಇದ್ದೀನಿ. ಅವರಿವರ ಹೆಗಲೇರಿ ಮೆರೆವರು, ಅವರಿವರ ಹೆಗಲ ಮೇಲೇರಿ ಮೆರೆವರು, ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ, ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ, ಕಿರಿಯ ಕಿಂಕರರಾಗಿ ಕಿರಿಯ ಕಿಂಕರರಾಗಿ ಶರಣರ ಸಿರಿನುಡಿಗಳನ್ನು ಅರಿತು ಅನುಸರಿಸಿ, ಸಿರಿನುಡಿಗಳನ್ನು ಅರಿತು ಅನುಸರಿಸಿ ಗರಿಮೆ ಗೌಜುಗಳ ತೊರೆದರೆ, ಗರಿಮೆ ಗೌಜುಗಳ ತೊರೆದರೆ ಅರಿವಿನ ಪರಮಾನಂದದ ದಾರಿ, ಅರಿವಿನ ಪರಮಾನಂದದ ದಾರಿ ತೆರೆದು ತೋರುವ ದಯ್ಯ ಅಪ್ರತಿಮ ಚೇತನ, ತೆರೆದು ತೋರುವ ದಯ್ಯ ಅಪ್ರತಿಮ ಚೇತನ. ಅವರಿವರ ಹೆಗಲೇರಿ ಮೆರೆಯುವವರು, ಅವರಿವರ ಹೆಗಲೇರಿ ಮೆರೆಯುವವರು, ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ, ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ, ಅವರಿವರ ಹೆಗಲೇರಿ ಮೆರೆಯುವವರು, ಅವರಿವರ ಹೆಗಲೇರಿ ಮೆರೆಯುವವರು, ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ, ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ, ಅವರಿವರ ಹೆಗಲೇರಿ ಮೆರೆಯುವವರು, ಅವರಿವರ ಹೆಗಲೇರಿ ಮೆರೆಯುವವರು, ಕಿರಿಯ ಕಿಂಕರರಾಗಿ ಶರಣರ, ಕಿರಿಯ ಕಿಂಕರರಾಗಿ ಶರಣರ ಸಿರಿನುಡಿಗಳನರಿತು ಅನುಸರಿಸಿ, ಕಿರಿಯ ಕಿಂಕರರಾಗಿ ಶರಣರ ಸಿರಿನುಡಿಗಳನರಿತು ಅನುಸರಿಸಿ ಕರಿಮೆ ಗೌಜುಗಳ ಕೊರೆದರೆ, ಕರಿಮೆ ಗೌಜುಗಳ ಕರಿಮೆ ಗೌಜುಗಳ ತೊರೆದರೆ ಅರಿವಿನ ಪರಮಾನಂದ ದಾರಿ, ಅರಿವಿನ ಪರಮಾನಂದ ದಾರಿ ತೆರೆದು ತೋರುವ ದಯ್ಯ, ತೆರೆದು ತೋರುವ ದಯ್ಯ ಅಪ್ರತಿಮ ಚೇತನ, ತೆರೆದು ತೋರುವ ದಯ್ಯ ಅಪ್ರತಿಮ ಚೇತನ, ಅರಿವಿನ ಪರಮಾನಂದ ದಾರಿ, ಅರಿವಿನ ಪರಮಾನಂದ ದಾರಿ ತೆರೆದು ತೋರುವ ದಯ್ಯ, ತೆರೆದು ತೋರುವ ದಯ್ಯ, ತೆರೆದು ತೋರುವ ದಯ್ಯ ಅರಿವಿನ ಪರಮಾನಂದ ದಾರಿ, ತೆರೆದು ತೋರುವ ದಯ್ಯ ಅಪ್ರತಿಮ ಚೇತನ, ತೆರೆದು ತೋರುವ ದಯ್ಯ ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅವರಿವರ ಹೆಗಲೇರಿ ಮೆರೆಯುವವರು,
ಅರಿವೀನ ಶರಣರ ಹಿರಿಮೆ ಅರಿವರೇನಯ್ಯ ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ ಅವರಿವರ ಹೆಗಲೇರಿ ನೆರೆಯುವವರು ಹಿರಿಯ ಕಿಂಕರರಾಗಿ ಶರಣರ ನುಡಿಗಳನು ಹಿರಿಯ ಕಿಂಕರರಾಗಿ ಶರಣರ ಸಿರಿನುಡಿಗಳ ನರಿತು ಅನುಸರಿಸಿ ಹಿರಿಯ ಕಿಂಕರರಾಗಿ ಶರಣರ ಸಿರಿನುಡಿಗಳ ನರಿತು ಅನುಸರಿಸಿ ಗರಿಮೆ ಗೌಜುಗಳ ತೊರೆದರೆ ಗರಿಮೆ ಗೌಜುಗಳ ತೊರೆದರೆ ಅರಿವಿನ ಪರಮಾನಂದದ ದಾರಿ ಅರಿವಿನ ಪರಮಾನಂದದ ದಾರಿ ತೆರೆದು ತೋರುವದಯ್ಯ ತೆರೆದು ತೋರುವದಯ್ಯ ತೆರೆದು ತೋರುವದಯ್ಯ ಅರಿವಿನ ಪರಮಾನಂದದ ದಾರಿ ತೆರೆದು ತೋರುವದಯ್ಯ ತೆರೆದು ತೋರುವದಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅವರಿವರ ಹೆಗಲೇರಿ ನೆರೆಯುವವರು ಅವರಿವರ ಹೆಗಲೇರಿ ನೆರೆಯುವವರು ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ ಅವರಿವರ ಹೆಗಲೇರಿ ನೆರೆಯುವವರು ಅವರಿವರ ಹೆಗಲೇರಿ ನೆರೆಯುವವರು ಅವರಿವರ ಹೆಗಲೇರಿ ನೆರೆಯುವವರು ಅವರಿವರ ಹೆಗಲ ಮೇಲೇರಿ ಮೆರೆಯುವವರು ಅವರಿವರ ಹೆಗಲ ಮೇಲೇರಿ ಮೆರೆಯುವವರು ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಇರಲಿ ಅದು ಅವನ ವೈಯಕ್ತಿಕ ಪರಿಶ್ರಮದಿಂದ ಸತತ ಪ್ರಯತ್ನದಿಂದ ಆತ ಶ್ರೇಷ್ಠ ವ್ಯಕ್ತಿಯಾಗಿ ಮೆರಲಿಕ್ಕೆ ಸಾಧ್ಯವಾಗ್ತಾ ಇದೆ ಬಸವಣ್ಣನವರೇ ಆಗಲಿ ಮಹಾತ್ಮ ಗಾಂಧೀಜಿಯವರೇ ಆಗಲಿ ಅವರು ತಮ್ಮ ತಮ್ಮ ವೈಯಕ್ತಿಕ ಸಾಧನೆಯಿಂದ ಸತತ ಪರಿಶ್ರಮದಿಂದ ಸಮಾಜದ ನಿಷ್ಠೆಯಿಂದ ಆದರ್ಶ ವ್ಯಕ್ತಿಗಳಾಗಿ ಮೆರೆದಿದ್ದಾರೆ ತಮಗೆಲ್ಲ ಗೊತ್ತಿರುವಂತಹ ವಿಷಯವೇ ಆದರೆ ಸಮಾಜದಲ್ಲಿ ಕೆಲವು ಡಾಂಭಿಕ ವ್ಯಕ್ತಿಗಳು ತಮ್ಮ ಹಿರಿಮೆ ಗರಿಮೆಗಳನ್ನು ತೋರಿಸುವ ಸಲುವಾಗಿ ಅವರಿವರ ಹೆಗಲ ಮೇಲೇರಿ ಮೆರೆಯುವವರು ಬಹುತೇಕ ಜನ ಸಮಾಜದಲ್ಲಿ ತಮ್ಮ ವೈಯಕ್ತಿಕ ಶ್ರಮವಿಲ್ಲದೆಯೇ ವೈಯಕ್ತಿಕ ಪರಿಶ್ರಮವಿಲ್ಲದೆಯೇ ಅಧ್ಯಯನ ಇಲ್ಲದೆಯೇ ಅಧ್ಯಾಪನ ಇಲ್ಲದೆಯೇ ಆಧ್ಯಾತ್ಮಿಕ ಜ್ಞಾನವಿಲ್ಲದೆಯೇ ನಾನೂ ಗುರುಗಳಾಗಿ ಸ್ವಾಮಿಗಳಾಗಿ ಉನ್ನತ ವ್ಯಕ್ತಿಯಾಗಿ ಮೆರೆಯಬೇಕೆನ್ನುವಂಥ ಹಂಬಲವನ್ನು ಇಟ್ಕೊಳ್ತಾರೆ ಆಗ ಅವರು ಅರಿವಿನ ಶರಣರ ಹಿರಿಮೆಯನ್ನು ಆಧಾರವಾಗಿಟ್ಟುಕೊಂಡು ಅವರ ಉಪದೇಶವನ್ನು ಉಪದೇಶ ಮಾಡುತ್ತಾ ಮಾಡುತ್ತಾ ಕೇವಲ ನುಡಿಗಳ ಮೂಲಕವಾಗಿ ಜನರನ್ನು ಮರಳು ಮಾಡಿ ನಡೆ ವ್ಯತಿರಿಕ್ತವಾಗಿದ್ದಾಗ ಅದನ್ನು ಮರೆಮಾಚಲು ಅಂದಣದಲ್ಲಿ ಮೆರೆಯುವ ಪ್ರಸಂಗ ಅವರು ಆಯ್ಕೆ ಮಾಡಿಕೊಳ್ತಾರೆ
ಇದಕ್ಕೆ ನಾನು ಇನ್ನೊಂದು ವಚನವನ್ನು ಇಲ್ಲಿ ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಇಲ್ಲಿ ಅವರಿವರ ಹೆಗಲ ಮೇಲೇರಿ ಅಂದಣದಲ್ಲಿ ಮೆರೆವವರು ಕೆಳಗೆ ಇಳಿಯಲೇಬೇಕಯ್ಯ ಕೆಳಗೆ ಇಳಿಯಲೇಬೇಕಯ್ಯ ಅವರಿವರ ಹೆಗಲ ಮೇಲೇರಿ ಅಂದಣದಲ್ಲಿ ಮೆರೆವವರು ಕೆಳಗೆ ಇಳಿಯಲೇಬೇಕಯ್ಯ ಜನಮನದಲ್ಲಿ ಕುಳಿತವರು ಜನಮನದಲ್ಲಿ ಕುಳಿತವರು ಅಳಿಯಲಾರರು ಅಳಿಯಲಾರರು ಉಳಿದುಳಿದು ಬೆಳೆ ಬೆಳೆದು ಇಳೆಯ ಮನುಜರ ಬಾಳಿಗೆ ಬೆಳಕು ನೀಡುತ್ತಲಿರುವರಯ್ಯ ಅಪ್ರತಿಮ ಚೇತನ ಇನ್ನೊಂದು ವಚನದಲ್ಲಿ ಬರುವಂತ ಮಾತಿದು ಅಂದ್ರೆ ಮೇಲೆ ಏರುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯು ನಾನು ಹಿರಿಮೆಯನ್ನು ಪಡೆದುಕೊಳ್ಳಬೇಕೆನ್ನುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಹಂಬಲ ಇದ್ದುದು ಸಹಜವೇ ಇದು ಆದರೆ ಅದಕ್ಕೆ ವೈಯಕ್ತಿಕ ಸಾಧನೆ ಬೇಕು ವೈಯಕ್ತಿಕ ಪರಿಶ್ರಮ ಬೇಕೇ ಬೇಕು ಇಲ್ಲದೇ ಹೋದರೆ ಅದು ಡಾಂಭಿಕ ವೃತ್ತಿ ಆಗುತ್ತದೆ ಸಮಾಜದಲ್ಲಿ ತಮ್ಮ ಹಿರಿಮೆಯನ್ನು ಪ್ರಭುತ್ವವನ್ನು ಸ್ಥಾಪಿಸುವ ಸಲುವಾಗಿ ಜನರನ್ನು ವಾಮ ಮಾರ್ಗದಿಂದ ಮೂಢನಂಬಿಕೆಗಳಿಂದ ದೇವರು ಧರ್ಮಗಳ ಹೆಸರಿನ ಮೂಲಕವಾಗಿ ತಮ್ಮ ಹಿರಿಮೆಯನ್ನು ಮೆರೆಯಲಿಕ್ಕೆ ಪ್ರಯತ್ನ ಪಡೆದಿದ್ದಾರೆ ಅಂಥವರು ಕೆಲವರು ಸ್ವಾಮೀಜಿಯವರು ಸಮಾಜದಲ್ಲಿ ಉಂಟು ಕೆಲವರು ಗುರುಗಳು ಸಮಾಜದಲ್ಲಿ ಉಂಟು ಇಲ್ಲಿ ನಾನು ಹೇಳುವುದು ಇಷ್ಟೇ ಯಾವುದೇ ಮನುಷ್ಯ ಇರಲಿ ಬೇರೆಯವರ ಹೆಗಲ ಮೇಲೆ ಕುಳಿತುಕೊಂಡು ಮೆರೆಯುವಂಥ ವ್ಯಕ್ತಿ ಬಹಳ ದಿವಸ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಇಂದಿಲ್ಲ ನಾಳೆ ಅವನ ವ್ಯಕ್ತಿತ್ವ ಜನರಿಗೆ ಗೊತ್ತಾಗಿ ಆಗುತ್ತದೆ ಗೊತ್ತಾದಾಗ ಅವಮಾನಕ್ಕೆ ಈಡಾಗುವಂಥದ್ದು ಸಹಜ ಹಾಗಿದ್ದ ಮೇಲೆ ಕೇವಲ ಸುಳ್ಳು ವಂಚನೆಗಳಿಂದ ಕಪಟ ಮೋಸಗಳಿಂದ ಮೂಢನಂಬಿಕೆಗಳನ್ನು ಜನಮನದಲ್ಲಿ ಬಿತ್ತಿ ಬೆಳೆಸಿ 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 ಅದರ ಮೂಲಕವಾಗಿ ಜನರನ್ನು ಭ್ರಮೆಗೊಳಿಸಿ ಅಂದಣದಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತು ಮೆರೆಯುತ್ತಾ 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 ತಮ್ಮ ಹಿರಿಮೆಯನ್ನು ಗರಿಮೆಗಳನ್ನು ಶ್ರೇಷ್ಠತೆಯನ್ನು ಜನರಿಗೆ ತೋರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರ ಇಂಥವರಿಗೆ ನಾನು ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತಾರೆ ಇಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವುದು ಮೆರೆಯುವಂತಹದ್ದು ನಮ್ಮ ಕೆಲವು ಗುರುವರ್ಗದಲ್ಲಿ ಇದು ಇದೆ ಇವತ್ತು ಸಹಿತ ಸಮಾಜದಲ್ಲಿ ಸಮಾಜದ ಜನರು ಆ ಗುರುಗಳಿಗೆ ಗೌರವ ಕೊಡಬೇಕೆನ್ನುವ ಉದ್ದೇಶಕ್ಕಾಗಿ ಒಂದು ವಿಶಿಷ್ಟ ಪರಂಪರೆಯನ್ನು ತಂದಿದ್ದಾರೆ ನಮ್ಮಲ್ಲಿ ಅಷ್ಟೇ ಆದರೆ ಅದನ್ನೇ ಮೂಲಭೂತವಾಗಿ ಇಟ್ಟುಕೊಂಡು ತಮ್ಮ ಹಿರಿಮೆಯನ್ನು ತಮ್ಮ ಪ್ರೌಢಿಮೆಯನ್ನು ತಮ್ಮ ಶ್ರೇಷ್ಠತೆಯನ್ನು ಹುಸಿ ದಾಂಭಿಕತೆಯನ್ನು ತೋರಿಸಿಕೊಡುವ ಸಲುವಾಗಿ ಪಲ್ಲಕ್ಕಿಯಲ್ಲಿ ಮೆರೆಯುತ್ತಾರೆ ಅವರು ಹೆಗಲ ಮೇಲೆ ಕೂತ್ಕೊಂಡು ನಾನಿಲ್ಲಿ ಹೇಳಕ್ಕೆ ಬಯಸೋದು ಇಷ್ಟೇ ಪಲ್ಲಕ್ಕಿಯಲ್ಲಿ ಕುಳಿತ ವ್ಯಕ್ತಿ ಕೆಳಗೆ ಇಳಿಯಲೇಬೇಕು ಹೆಗಲ ಮೇಲೆ ಇರುವಂಥ ವ್ಯಕ್ತಿಗಳು ಗುರುಗಳು ಕೆಲವರು ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಘೋಷಿಸುವರು ನಾವು ಕುಳಿತ ಪಲ್ಲಕ್ಕಿ ನಿಮ್ಮ ಹೆಗಲ ಮೇಲಿರಲಿ ಎಂದು ಹೇಳುವರು ಇದು ಎಷ್ಟರ ಮಟ್ಟಿಗೆ ಸಂಬಂಧಿಸ ತಾವು ವಿಚಾರ ಮಾಡಬೇಕು ಸಮಾಜದಲ್ಲಿ ಇಂಥ ವ್ಯಕ್ತಿಗಳಿಗೆ ಸ್ಥಾನ ದೊರೆಯಬಾರದು ಗೌರವ ಸ್ಥಾನ ದೊರೆಯಬಾರದು ಯಾಕೆಂದರೆ ಅವರಿಗೆ ಶರಣ ಪರಂಪರೆ ಗೊತ್ತಿಲ್ಲ ಅರಿವಿನ ಶರಣರ ಪರಂಪರೆ ಗೊತ್ತಿಲ್ಲ ಅರಿವಿನ ಶರಣರ ವ್ಯಕ್ತಿತ್ವ ಅವರಿಗೆ ಗೊತ್ತಿಲ್ಲ ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ವ್ಯಕ್ತಿಗೆ ಅಹಂಕಾರ ಇರುತ್ತದೆಯೋ ಆ ವ್ಯಕ್ತಿ ಜ್ಞಾನ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿಲ್ಲೇ ಅರಿವಿನ ಶರಣರ ಹಿರಿಮೆಯ ಗರಿಮೆಯ ಅರಿವರೇನಯ್ಯ ಅರಿಯಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಒಬ್ಬ ಶರಣನಾಗಬೇಕಾಗಿದ್ದರೆ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣನವರ ಹೇಳಿಕೆಯ ಪ್ರಕಾರವಾಗಿ ಅಥವಾ ಬಸವ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಲ್ಲಿ ಕೆಲವು ತತ್ವ ನಿಯಮಗಳು ಇವೆ ಅಷ್ಟಾವರಣಗಳು ಇವೆ ಪಂಚಾಚಾರಗಳು ಇವೆ ಷಟ್ಸ್ಥಲಗಳು ಇವೆ ಇವುಗಳ ಒಂದು ಪ್ರಜ್ಞೆ ಇವುಗಳ ಒಂದು ತಿಳುವಳಿಕೆ ಆ ವ್ಯಕ್ತಿಗೆ ಇರಬೇಕು ಅಷ್ಟ ಆವರಣಗಳು ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದಗಳು ಇವು ಅಷ್ಟ ಆವರಣಗಳು ಪಂಚಾಚಾರ್ಯಗಳು ಶಿವಾಚಾರ ಲಿಂಗಾಚಾರ ಭೃತ್ಯಾಚಾರ ಗಣಾಚಾರ ಇವೆಲ್ಲ ಈ ಐದು ಆಚಾರಗಳು ಆಚಾರ್ಯ ಪರಂಪರೆ ಕ್ರಿಯೆಯಲ್ಲಿ ಬರುವಂಥವು ಇನ್ನು ಅತ್ಯಂತ ಪ್ರಮುಖವಾಗಿರುವಂತಹದ್ದು ಷಟ್ ಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಶರಣ ಐಕ್ಯ ಏನದವಲ್ಲ ಭಕ್ತ ಮಹೇಶ ಪ್ರಸಾದಿ ಇವೆಲ್ಲವೂ ಈ ಆರು ಷಟ್ಸ್ಥಳಗಳೇನಿದವಲ್ಲ ಇವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನಗೊಳಿಸುತ್ತವೆ ಅಷ್ಟೇ ಅಲ್ಲ ಆತನನ್ನು
ಶರಣ ತನಕ್ಕೆ ಕೊಂಡೊಯ್ತದಾವು. ನಿಷ್ಠೆಯ ಭಕ್ತಿ ನಿಷ್ಠೆಯೇ ಮಹೇಶ ಇರುವಂತಹದ್ದು, ನಿಷ್ಠೆ ಭಕ್ತಿಯ ಮಹೇಶತ್ವ ಇರುವಂತಹದ್ದು, ಪ್ರಸಾದಿ ಕಾಯವನ್ನು ಮಾಡುವಂತಹದ್ದು, ಹೀಗೆ ಆ ಆರು ಹಂತಗಳಲ್ಲಿ ಒಬ್ಬ ವ್ಯಕ್ತಿ ಶರಣತನ ಪಡ್ಕೊಳ್ಳಿ ಸಾಧ್ಯವಾಗ್ತಾ ಇದೆ. ಇದರ ಯಾವ ಅರಿವು ಇಲ್ಲದೆಯೇ ಕೇವಲ ಮೆರವಣಿಗೆಯ ಮೂಲಕವಾಗಿಯೇ ನಾನು ಶ್ರೇಷ್ಠ ಎನ್ನುವಂತಹ ಹುಸಿ ಡಾಂಭಿಕತೆ ಇದ್ದಂಥ ವ್ಯಕ್ತಿಗಳಿಗೆ ಶರಣರ ಶುಚಿತ್ವ ಗೊತ್ತಿಲ್ಲ, ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ಮೂಢನಂಬಿಕೆಯ ಮೂಲಕವಾಗಿ, ಕಂದಾಚಾರಗಳ ಮೂಲಕವಾಗಿ, ಅಹಂಕಾರದ ಮೂಲಕವಾಗಿ, ಅರೆಕೊರೆಯಾದ ಜ್ಞಾನದ ಮೂಲಕವಾಗಿ ಶರಣತನ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ನುಡಿ ಒಂದು ಪರೆ, ನಡೆ ಒಂದು ಪರೆ ಇರುತ್ತೆ. ಯಾರ ನಡೆ ನುಡಿಗಳು ಏಕವಾಗಿವೆಯೋ ಅವರು ಶರಣರು ಮಾತ್ರ. ಅರಿವಿನ ಶರಣರ ಹಿರಿಮೆಯ ಅರಿವರೇನಯ್ಯ, ಶರಣರು ಅಂದರೆ ಯಾರು ಅನ್ನೋ ಬಗ್ಗೆ ಒಂದು ಮಾತಿಷ್ಟೇ ಇಲ್ಲಿ. ಉಪಮಿಸಬಾರದ ಉಪಮಾತೀತರು, ಭವವಿರಹಿತರು, ಕಾಲಕರ್ಮರಹಿತರು, ಕೂಡಲ ಸಂಗಮ ದೇವ ನಿಮ್ಮ ಶರಣರು, ಬಸವಣ್ಣವರು ಹೇಳಿದಂಥ ಮಾತಿದು. ಆ ಅರಿವಿನ ಶರಣರನ್ನು ಉಪಮಿಸಲಿಕ್ಕೆ ಬಾರದು. ಚನ್ನ ಬಸವಣ್ಣ ಚನ್ನ ಬಸವಣ್ಣನೇ, ಅಕ್ಕ ಮಹಾದೇವಿ ಶರಣೇ ಅಕ್ಕ ಮಹಾದೇವಿಯೇ. ಅವರನ್ನು ಹೋಲಿಕೆಯ ಮೂಲಕವಾಗಿ ಮತ್ತೊಬ್ಬರಿಗೆ ಸರಿಗಟ್ಟಿ ತೋರಿಸುವಂತಹದ್ದು ಸಾಧ್ಯವೇ ಇಲ್ಲ. ಉಪಮಾತೀತರು, ವರ್ಣನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಶಕ್ತಿಗಳು ಅವರು. ಪರಮಾತ್ಮ ಸ್ವರೂಪಿಗಳು ಅಷ್ಟೇ ಅಲ್ಲ, ಅವರೇ ದೇವರಾಗಿರುವಂತಹ ಶಕ್ತಿ ಅವರದು. ಅಂದರೆ ಇಂತಹ ವ್ಯಕ್ತಿಗಳು ಉಪಮಿಸಬಾರದ. ಭವವಿರಹಿತರು, ಹುಟ್ಟು ಸಾವುಗಳಿಂದ ಅತೀತರಾದಂಥವರು, ಕಾಲಕರ್ಮರಹಿತರು. ಈ ಕರ್ಮ ಸಿದ್ಧಾಂತ ಏನಿದೆಲ್ಲ ಇದಕ್ಕೆಲ್ಲ ಅವರು ಹೊರತುಪಡಿಸಿದ ವ್ಯಕ್ತಿಗಳು. ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಅದರ ಜೊತೆಗೆ ಶರಣರು ಅಂದರೆ ಅಕ್ಕ ಮಹಾದೇವಿ ಒಂದು ವಚನವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶರಣರಂದ್ರೆ ಯಾರು ಅನ್ನೋದು ಗೊತ್ತಾಗಬೇಕಲ್ಲ ನಮಗೆ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಸ್ಸುಚಿ, ಭಾವ ಶುಚಿ, ಈ ಪಂಚ ಶುಚಿತ್ವವಿದ್ದಂಥ ವ್ಯಕ್ತಿಗಳು ಮಾತ್ರ ಶರಣರಾಗುತ್ತಾರೆ. ಕೇವಲ ನುಡಿ ಶುಚಿ ಬಹಳ ಜನ ನಮ್ಮಲ್ಲಿ ಶರಣರಿದ್ದಾರೆ. ತುರ್ಕಿಗೆ ನುಡಿ ಅಷ್ಟೇ, ಒಳ್ಳೊಳ್ಳೆ ಉಪನ್ಯಾಸ ಮಾಡ್ತಾರೆ, ಒಳ್ಳೊಳ್ಳೆ ಪ್ರವಚನ ಮಾಡ್ತಾರೆ, ಒಳ್ಳೊಳ್ಳೆ ಮೆರವಣಿಗೆ ಮಾಡಿಸ್ಕೊಳ್ತಾರೆ, ಒಳ್ಳೊಳ್ಳೆ ಉಪದೇಶ ಕೊಡ್ತಿದ್ದಾರಾ. ಆದರೆ ನಡೆ ತದ್ವಿರುದ್ಧವಿರುತ್ತೆ. ಮನಸ್ಸು ಶುಚಿಯಾಗಿರುವುದಿಲ್ಲ, ಭಾವ ಶುಚಿಯಾಗಿರುವುದಿಲ್ಲ. ಹಂಗೆ ಹೀಗಿದ್ದವರು ಶರಣರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವು ಕೇವಲ ಬರೀ ತೋರಿಕೆಯ ಶರಣರಾಗುತ್ತಾರೆ. ಹಂಗಾದ್ರೆ ಇಲ್ಲಿ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಸ್ಸುಚಿ, ಭಾವ ಶುಚಿ, ಇದರಲ್ಲಿ ನಾವು ಎರಡನ್ನೂ ತೀವ್ರವಾಗಿ ಮಾಡ್ತೇವೆ. ಯಾವುದಪ್ಪ ಅಂದರೆ ಮಾತಾಡೋದು ಭಾಳ ಸ್ವಚ್ಛ ಮಾತಾಡ್ತೇವೆ. ಮಾತಾಡಿಬಿಟ್ಟು ಸಾಕ್ರೆ ಅವ್ನು ಭಾಳ ಏನು ಚೆಂದ ಮಾತಾಡ್ತಾನೆ ಹುಡುಗವ ಅಥವಾ ಅವರ ಉಪನ್ಯಾಸಕರು ಅಂತ ಹೇಳ್ಬೋದು. ಆದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕಲ್ಲ. ಅದು ಶುದ್ಧವಾಗಿದೆ ಇದ್ದಪ್ಪಾರ ಎಲ್ಲವೂ ವ್ಯರ್ಥ. ನಡೆ ನುಡಿ ಶುಚಿ ಆಗಿರದಿದ್ದರೆ ಜನ ಏನು ಮಾಡ್ತಾರೆ ಅನ್ನೋ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ. ನಡೆ ನುಡಿ ಶುಚಿಯಾಗಿರದಿದ್ದರೆ, ಏಕವಾಗಿರದಿದ್ದರೆ ಜನ ಚೀತು ಎನ್ನುವರು. ನಡೆ ನುಡಿ ಶುಚಿಯಾಗಿದ್ದರೆ ಶರಣರು, ಆ ಜನರು ಶರಣರ ಕಾಲಿಗೆ ಎರಗುವರು. ಇಂಥ ಶರಣರ ಮಹತ್ವವನ್ನು ಅರಿಯದೇ ಇರುವಂಥ ವ್ಯಕ್ತಿಗಳು ಕೇವಲ ಮೆರವಣಿಗೆಯ ಗುರುಗಳು, ಮೆರವಣಿಗೆಯ ಸ್ವಾಮಿಗಳು, ಮೆರವಣಿಗೆಯ ವ್ಯಕ್ತಿಗಳಾಗ್ತಿದ್ದಾರೆ. ಬಸವಣ್ಣ ಮೆರೆಯಲಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಇಲ್ಲಿ. ಕಿರಿಯ ಕಿಂಕರರಾಗಿ, ಕಿರಿಯ ಕಿಂಕರರಾಗಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಸವಣ್ಣನ ಮಾತು. ಆ ಪ್ರಧಾನಮಂತ್ರಿಯಾದ ವ್ಯಕ್ತಿ, ನಾವು ನೀವೆಲ್ಲ ಭಕ್ತಿ ಭಂಡಾರಿ ಎಂದು ಕರೆಯುವಂಥ ವ್ಯಕ್ತಿ, ಮಹೋನ್ನತ ಆದರ್ಶ ವಿಶ್ವಗುರು ಬಸವಣ್ಣ, ಅಂಥ ವ್ಯಕ್ತಿ ಹೇಳ್ತಾನ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅರಿವು ಪಡೆದ ವ್ಯಕ್ತಿಗಳು ನಿಜವಾಗಿಯೂ ಹಿರಿಯರು. ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಮಹೇಶ್ವರರು, ಉಳಿದವರೆಲ್ಲರೂ ಶರಣರು. ನೋಡಿ ಹೇಗಿದೆ ಅದು. ಅಂದರೆ ನಾನಿನ್ನೂ ಮೊದಲನೇ ಹಂತದಲ್ಲಿದ್ದೇನೆ. ಈ ಶಿವಭಕ್ತರು ಏನಿದಾರಲ್ಲ, ಚನ್ನ ಬಸವಣ್ಣ ಎಲ್ಲ ಮತ್ತು ಅಕ್ಕ ಮಹಾದೇವರೆಲ್ಲ ಇರೋದಲ್ಲಿವರು, ಇವರು ನನಗಿಂತನೂ ಹಿರಿಯರಿವರರು. ಈ ಮನೋಭಾವನೆ, ಕಿಂಕರ ಮನೋಭಾವನೆ, ವೃತ್ಯಾಚಾರದ ಮನೋಭಾವನೆ ಯಾವ ವ್ಯಕ್ತಿಯಲ್ಲಿ ಇರುತ್ತದೆಯೋ ಆ ವ್ಯಕ್ತಿಗೆ
ಶರಣತನ ಅರಿವು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಕೇವಲ ಮೆರೆಯವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದರ ಜೊತೆಗೆ ಶರಣರ ಸಿರಿ ನುಡಿಗಳನ್ನು ಅರಿತು ಅನುಸರಿಸಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಆ ಸಿರಿ ನುಡಿಗಳು ವಚನಗಳ ಮಹತ್ವ ನಮಗೆ ಗೊತ್ತಾಗ್ತಾ ಇದೆ ಒಂದು ವಚನವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸುತ್ತೇನೆ ನಾನು ಕಡಗೀಲದ ಬಂದಿ ಹೊಡೆಗಳಬಹುದೇ ಮಾಬುದೇ ಕಡಗೀಲು ಬಂಡಿಗೆ ಆಧಾರ ಕಡುದರ್ಪ ವೀರದ ಒಡಲೆಂಬ ಬಂಡಿಗೆ ನುಡಿ ಶರಣರ ನುಡಿ ಗಡನವೇ ಮೃಡಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ ದಾಸಿಮಯ ಆದ್ಯ ವಚನಕಾರ ಈ ಆದ್ಯ ವಚನಕಾರನ ಒಂದು ಮಾತು ಕಡಗೀಲದ ಬಂಡಿ ಹೊಡೆಗಡಬಹುದೇ ಮಾಬುದೇ ಹಳ್ಳಿಯಲ್ಲಿ ಇರುವಂತ ಚಕ್ಕಡಿಯನ್ನು ಅವೆಲ್ಲ ನೋಡಿದಿರಿ ಬಂಡಿ ನೋಡಿದಿರಿ ಆ ಗಾಡಿ ಸರಳವಾಗಿ ನಡೆಯಬೇಕಾದರೆ ಆ ಗಾಳಿ ಸರಿಯಾಗಿ ಉರುಳಬೇಕಾದರೆ ಎರಡು ಕಡೆಗೆ ಒಂದು ಸಣ್ಣ ಸಣ್ಣ ಕೀಲುಗಳು ಇರಬೇಕು ಆವಾಗ ಮಾತ್ರ ಗಾಡಿ ಸರಿಯಾಗಿ ಹೋಗ್ತಾ ಇದೆ ಇದು ಒಂದು ಬಂಡಿ ಇದು ನಮ್ಮ ದೇಹವು ಸಹಿತ ಇದು ಒಂದು ಬಂಡಿ ಹೇಗೆ ಆ ಬಂಡಿಗೆ ಚಕ್ಕಡಿಗೆ ಕೀಲು ಬೇಕಲ್ಲ ಅದು ಕೀಲು ಇದ್ದರೆ ಮಾತ್ರ ಸರಳವಾಗಿ ಸರಾಗವಾಗಿ ಮುಂದೆ ಮುಂದೆ ಹೋಗಬಹುದು ಎಲ್ಲಿ ಬೀಳೋದಿಲ್ಲ ಅದು ಅದೇ ರೀತಿಯಾಗಿ ಕಡುದರ್ಪ ವೀರದ ಒಡಲೆಂಬ ಬಂಡಿಗೆ ನಾನು ಮಾಡಿದೇನಿ ನಾನು ಇಷ್ಟೆಲ್ಲ ಆಸ್ತಿ ಮಾಡಿದೇನಿ ನಾನು ಇಷ್ಟೆಲ್ಲ ಎಂಎ ಪಿಎಚ್ಡಿ ಮಾಡಿದೇನಿ ನಾನು ಈ ಮಠದ ಅಧಿಪತಿಯಾಗಿದ್ದೇನೆ ನಾನು ನನಗೆ ಜನ ಇಷ್ಟೆಲ್ಲ ಗೌರವ ಕೊಡಿದಾರ ನಾನು ಪ್ರಧಾನಮಂತ್ರಿಯಾಗಿದ್ದೇನೆ ಎನ್ನುವಂತ ಅಹಂ ಮನೋಭಾವನೆ ಯಾರಲ್ಲಿ ಮೂಡ್ತಾ ಇದೆಯೋ ಯಾರಲ್ಲಿ ಇರುತ್ತದೆಯೋ ಅವರಿಗೆ ಮೃಡಶರಣರ ನುಡಿಗಣನವೇ ಕಡಗೀಲು ಕಾಣ ರಾಮನಾಥ ಮನುಷ್ಯ ಅಹಂಕಾರದಿಂದ ಬೀಗುವುದು ಸರ್ವೇ ಸಾಮಾನ್ಯ ಅರಿವು ಇಲ್ಲದೇ ಇದ್ದಂತಹ ವ್ಯಕ್ತಿಗಳು ಯಾವಾಗಲೂ ಮರೆಯುವ ಸಲುವಾಗಿ ಬಯಸ್ತಾರೆ ತಮ್ಮ ಹಿರಿಮೆಯನ್ನು ಹೇಳಿಕೊಳ್ಳಲಿಕ್ಕೆ ಬಯಸ್ತಾರ ಅದು ತಪ್ಪು ಯಾವಾಗಲೂ ನಾವು ದೊಡ್ಡವರ ಜೊತೆಗೆ ಫೋಟೋ ತೆಗೆಸಿಕೊಂಡ್ರೆ ಭಾವಚಿತ್ರ ತೆಗೆಸಿಕೊಂಡ್ರೆ ದೊಡ್ಡವರಾಗೋದಿಲ್ಲ ಬಸವಣ್ಣನವರು ಡೋಹರ ಕಕ್ಕಯ್ಯನನ್ನು ಅಪ್ಪಿಕೊಂಡರು ಮಾದಾರ ಚೆನ್ನಯ್ಯನನ್ನು ಅಪ್ಪಿಕೊಂಡರು ಮಾದಾರ ಹಳೆಯನ್ನು ಅಪ್ಪಿಕೊಂಡರು ಸಣ್ಣ ಕಿಂಕರ ನಾವೇನು ಕರಿತೇವಲ್ಲ ಅಂಥ ವ್ಯಕ್ತಿಗಳನ್ನೇ ಕಾಯಕ ಜೀವಿಗಳು ಅವರ ಶರಣರು ಅಂಥವ್ರನ್ನ ಅಪ್ಪಿಕೊಂಡರು ಬಸವಣ್ಣವರು ಆವಾಗ ಬಸವಣ್ಣ ವಿಶ್ವಗುರುವಾದ ವಿಶ್ವಕ್ಕೆ ಮಾನ್ಯನಾದ ಇಡೀ ಜಗತ್ತನ್ನೇ ಪೂಜೆ ಮಾಡುವಂಥ ಪೂಜಿಸುವಂಥ ವ್ಯಕ್ತಿಯಾಗಿ ನಿರ್ಮಾಣವಾದ ತುಳಿದಕ್ಕೆ ಒಳಗಾದ ವ್ಯಕ್ತಿಗಳನ್ನು ಒಪ್ಪಿಕೊಂಡಾಗ ಆ ವ್ಯಕ್ತಿ ದೊಡ್ಡವನಾಗುತ್ತಾನೆ ಗಾಂಧೀಜಿ ಅಸ್ಪೃಶ್ಯತೆ ನಿವಾರಣೆ ಮಾಡಿಸಲು ಪ್ರಯತ್ನಪಟ್ಟರು ಜಗತ್ತಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಅದಕ್ಕಾಗಿ ಅವರು ದೊಡ್ಡ ವ್ಯಕ್ತಿಗಳಾದರು ಯಾರು ಸಮಷ್ಟಿ ಕಲ್ಯಾಣಕ್ಕಾಗಿ ಪ್ರಯತ್ನಿಸುತ್ತಾರೋ ಅವರು ನಿಜವಾಗಿಯೂ ಶರಣರಾಗುತ್ತಾರೆ ಅವರು ನಿಜವಾಗಿ ದೊಡ್ಡವರಾಗುತ್ತಾರೆ ಇಂಥ ವ್ಯಕ್ತಿಗಳಿಗೆ ಮಾತ್ರ ನೋಡ್ರಿ ಅರಿವಿನ ಪರಮಾನಂದದ ದಾರಿ ಗರಿಮೆ ಗೌಜುಗಳ ತೊರೆದರೆ ಆಡಂಬರ ಡಾಂಭಿಕತೆ ಎಲ್ಲವನ್ನೂ ಬಿಟ್ಟುಕೊಡಬೇಕು ಸರಳ ಸಜ್ಜನನಾಗಿ ಸಾತ್ವಿಕ ಮನೋಭಾವನೆಯಿಂದ ವರ್ತನೆ ಮಾಡಿದರೆ ಮಾತ್ರ ನುಡಿನಡೆ ಏಕವಾಗಿದ್ದರೆ ಮಾತ್ರ ಈ ಡಾಂಭಿಕ ಪ್ರವೃತ್ತಿಯನ್ನು ಬಿಟ್ಟಾಗ ಮಾತ್ರ ಅರಿವಿನ ಪರಮಾನಂದದ ದಾರಿ ಆ ಶರಣರು ಪಡೆದಂಥ ಆ ಪರಮಾತ್ಮ ಚೈತನ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಸಹಜವಾದ ಪ್ರತಿಭೆ ಪ್ರಜ್ಞೆ ಅವರಲ್ಲಿ ಮೂಡಿ ಬರ್ತಾ ಇದೆ ಅಂಥ ದಾರಿ ನಮಗೆ ಸಿಗ್ತಾ ಇದೆ ಯಾವಾಗದು ನಮ್ಮ ಗರಿಮೆ ಗೌಜುಗಳನ್ನು ಬಿಡಬೇಕು ಆಡಂಬರವನ್ನು ಡಾಂಭಿಕತೆಯನ್ನು ಬಿಟ್ಟು ಬಿಡಬೇಕು ನಾನು ದೊಡ್ಡವ ನಾನು ದೊಡ್ಡವ ಎನ್ನುವಂಥ ಮನೋಪ್ರವೃತ್ತಿ ಯಾರಲ್ಲಿ ಇರುತ್ತದೆಯೋ ಅವರಿಗೆ ಅರಿವು ಮೂಡಲಿಕ್ಕೆ ಸಾಧ್ಯವೇ ಇಲ್ಲ ಜ್ಞಾನ ಪಡಲಿಕ್ಕೆ ಸಾಧ್ಯವೇ ಇಲ್ಲ ಅವನಂಥ ಮೂರ್ಖ ಜಗತ್ತಿನಲ್ಲಿ ಅವನು ಇಲ್ಲವೇ ಇಲ್ಲ ಅದಕ್ಕಾಗಿ ಶರಣರ ಅರಿವನ್ನು ದಾರಿಯನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ತಮ್ಮ ಈ ಡಾಂಭಿಕ ಪ್ರವೃತ್ತಿಯನ್ನು ಬಿಡಬೇಕು ಮೆರವಣಿಗೆ ಮಾಡಿಕೊಳ್ಳುವುದನ್ನು ಬಿಡಬೇಕು ಈ ಉರುವಳಿಗೆಯನ್ನು ಬಿಡಬೇಕು ಆವಾಗ ಮಾತ್ರ ನಮ್ಮ ಶರಣರ ಅರಿವಿನ ದಾರಿ ತೆರೆದು ತೋರುತ್ತದೆ ಆವಾಗ ನಾವು ಸಹಿತ ಶರಣ ಮಾರ್ಗದಲ್ಲಿ ನಡೆಯಲಿಕ್ಕೆ ಬದ್ಧರಾಗ್ತದೆ ಸಿದ್ಧರಾಗಬಹುದು ಅಂತ ಮನೋಭಾವನೆಯನ್ನು ನಾವು ನೀವು ಬೆಳೆಸ್ಕೊಳ್ಳೋಣ ಆ ಶರಣರ ಮಾರ್ಗದಲ್ಲಿ ಸಂತೋಷವಾಗಿ ನಾವು ನೀವು ಬದುಕೋಣ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.